ಸಾರುಗಳಲ್ಲಿ ಬೇಕಾದಷ್ಟು ಟೈಪ್ಸು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದರ ಸಾರನ್ನು ಇಷ್ಟಪಡ್ತಾರೆ. ನಾನು ಈ ದಿನ ತೊಗರಿಬೇಳೆ ಹುರಿದು ಸಾರು ಮಾಡಿದ್ದೀನಿ, ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಈಗ ತೊಗರಿಬೇಳೆ ಸಾರಿನ ರೆಸಿಪಿ ನೋಡ್ತಾ ಹೋಗೋಣ. ಒಲೆ ಮೇಲೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 3 ಸ್ಪೂನಷ್ಟು ತೊಗರಿಬೇಳೆ ಹಾಕಿದ್ದೀನಿ, 3 ಒಣಮೆಣಸು ಹಾಕಿದ್ದೀನಿ, ಕರ್ಬೇವು ಇಟ್ಟಿದ್ದೀನಿ, ಇಂಗಿದೆ 1/2 ಸ್ಪೂನು, ಎಣ್ಣೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಹುರಿಯೋಣ. ಸಣ್ಣ ಉರಿ ಇಟ್ಕೊಬೇಕು, ಕರಡಿಸಬಾರ್ದು, ಸಣ್ಣ ಉರಿಲಿ ಹುರಿಬೇಕು. ತುಂಬ ಚೆನ್ನಾಗಿರುತ್ತೆ ಈ ಸಾರು. ಒಂದೇ ರೀತಿಯ ಅಡುಗೆ ಯಾವಾಗಲೂ ಬೋರ್ ಆಗಿರುತ್ತೆ, ಆಗ ಡಿಫ್ರೆಂಟಾಗಿ ಅಡುಗೆಗಳನ್ನು ಮಾಡಬೇಕು, ಟೇಸ್ಟು ಇರುತ್ತೆ, ಊಟನೂ ಚೆನ್ನಾಗಿ ಸೇರುತ್ತೆ. ನೋಡಿ ಕೆಂಪು ಆಗ್ತಾ ಬಂತು. ಈಗ ನಾನು 1/2 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ, 1/2 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಬಾಂಡ್ಲೆ ಬಿಸಿಗೆ ನಾನು 2 ಸ್ಪೂನು ಕಾಯಿ ತುರಿ ಹಾಕ್ತೀನಿ. ಜಾಸ್ತಿ ಕಾಯಿ ಇಲ್ಲಿ ಹಾಕಬಾರ್ದು, ಸ್ವಲ್ಪ ತಣ್ಣಗಾಗಲಿ, ನಂತರ ರುಬ್ಬೋಣ. ಈಗ ಮಿಕ್ಸಿ ಜಾರಿಗೆ ಮಸಾಲೆ ಐಟಮ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ, ಒಂದ್ಸರಿ ಹಾಗೆ ಪುಡಿ ಮಾಡಿದ್ದೀನಿ. ಈಗ 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕೋಣ. ರುಚಿಗೆ 1/2 ಸ್ಪೂನು ಬೆಲ್ಲ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನಯಸ್ಸಾಗಿ ರುಬ್ಬಾಯಿತು. ಒಲೆ ಮೇಲೆ ದಬ್ರಿ ಇಟ್ಕೊಂಡಿದ್ದೀನಿ, 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 2 ಒಣಮೆಣಸಿನಕಾಯಿ ಚೂರು ಹಾಕ್ತೀನಿ, 1/2 ಸ್ಪೂನು ಜೀರಿಗೆ ಮತ್ತು 1/2 ಸ್ಪೂನ್ ಆಗಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು. ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಕರಿಬೇವು ಹಾಕೋಣ, ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. ಈಗ ನೋಡಿ ಸ್ವಲ್ಪ ಈರುಳ್ಳಿ ಬಾಡಿದೆ. ಈಗ ರುಬ್ಬಿರುವ ತೊಗರಿಬೇಳೆ ಮಸಾಲೆನ ಹಾಕ್ತೀನಿ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು 2 ಲೋಟದಷ್ಟು ನೀರನ್ನು ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಾರಿನ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಕುದಿಲಿ. ಈಗ ಸಾರು ಚೆನ್ನಾಗಿ ಕುದಿಬೇಕು, ಈ ಬಿಳಿ ನೊರೆಗಳೆಲ್ಲ ಹೋಗಬೇಕು, ಆವಾಗಲೇ ಸಾರು ರುಚಿ ಬರೋದು. ಸ್ವಲ್ಪ ಕುದಿಲಿ. ನೋಡಿ ಸಾರು ಕುದ್ದಾಯಿತು, ಈರುಳ್ಳಿ ಪೀಸು ಕಾಣ್ತಾ ಇದೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಸ್ಕೊಂಡು ಊಟ ಮಾಡಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ನೋಡಿ ಎಷ್ಟು ಸುಲಭದ ಸಾರು ಅಂತ. ತೊಗರಿಬೇಳೆ ಬೇಯಿಸೋಕ್ಕಾದರೂ ಟೈಮ್ ಬೇಕು, ಇದು ಏನೂ ಇಲ್ಲ, ಹುರಿದು ಬಿಟ್ಟರೆ ಸರಿ. ದಿಢೀರಂತ 10 ನಿಮಿಷಕ್ಕೆ ನಾವು ಈ ಸಾರನ್ನು ರೆಡಿ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಸರಳವಾಗಿ ತೊಗರಿಬೇಳೆ ಹುರಿದು ಸಾರು ಮಾಡ್ಬೋದು ಅಂತ. ತುಂಬ ಟೇಸ್ಟ್ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.